ಕಳೆದ ಶತಮಾನದ ಸಂಶೋಧನೆಯನ್ನು ಮೂರು ನೆಲೆಗಳಲ್ಲಿ ಘಟ್ಟ ಅಂತ ಶಬ್ದ ಬಳಸಲ್ಲ, ಯಾಕಂದರೆ ಒಂದಾದ್ರ ಮೇಲೆ ಒಂದು ಬಂದರೆ ಘಟ್ಟ. ಒಟ್ಟಿಗೆ ಸಹಬಾಳ್ವೆ ಮಾಡುತ್ತಿರುವ ಈ ಮೂರು ನೆಲೆಗಳು ಇವೆ. ಅದನ್ನು ನಾನು ಚರಿತ್ರೆಯ ಪುನಾರಚನೆಯ ನೆಲೆ, ಮಾಹಿತಿ ವಿವರ ಒದಗಿಸುವ ನೆಲೆ ಮತ್ತು ಸಾಂಸ್ಕೃತಿಕ ರಾಜಕಾರಣದ ಸೈದ್ಧಾಂತೀಕರಣದ ನೆಲೆ ಅಂತ ಗುರುತಿಸಿಕೊಂಡಿದ್ದೇನೆ. ಆ ಮೊದಲನೇ ನೆಲೆ ಅದು ಬ್ರಿಟಿಷರ ಒದಗಿಸಿದ ಚಾರಿತ್ರಿಕ ಪ್ರಜ್ಞೆಗೆ ಅವರಿಗೆ ಉತ್ತರ ಕೊಡಲಿಕ್ಕಾಗಿ ಹುಟ್ಟಿದ್ದು. ಅದರ ಬಗ್ಗೆ ಮಾತು ಬಂದಿದೆ. ಅಂದರೆ ಖಚಿತತೆಗೆ ಕಾಲ ಮತ್ತು ವ್ಯಕ್ತಿಯ ಖಚಿತತೆಗೆ ಅದು ಪಡುವ ಕಷ್ಟವನ್ನು ನಾವು ನೋಡಿದ್ದೀವಿ. ಆದರೆ ಅದರೊಳಗೆ ಒಂದು ಕಲ್ಚರಲ್ ಅಜೆಂಡಾ ಇತ್ತು. ಅದು ವಸಾಹತುಶಾಹಿ ವಿರುದ್ಧ ಒಂದು ಸಾಂಸ್ಕೃತಿಕ ಗುರಾಣಿಯನ್ನು ಒಡ್ಡುವ ಒಂದು ಅಜೆಂಡಾ ಇತ್ತು. ಆದರೆ ಅದರೊಳಗಿನ ಎರಡು ದೊಡ್ಡ ಮಿತಿಗಳನ್ನು ಇವತ್ತು ನಾವು ಧ್ಯಾನಿಸಬೇಕಾಗಿದೆ. ಅದೇನು ಅಂತಂದರೆ, ಅದು ಎಂದೂ ವಸಾಹತುಶಾಹಿಯ ಚರಿತ್ರೆಯ ಒಳಗೆ ಇದ್ದಂಥ ಅನೇಕ ಕೋಮುವಾದಿ ಆಕೃತಿಗಳನ್ನು ಅದು ಪ್ರಶ್ನೆ ಮಾಡಲೇ ಇಲ್ಲ. ಕೃಷ್ಣಶಾಸ್ತ್ರಿಗಳು ಮೈಸೂರು ಚರಿತ್ರೆಯ ಮೇಲಣ ಕಾದಂಬರಿಗೆ ಸಾಮಗ್ರಿಗಳು ಅನ್ನೋ ಒಂದು ಅದ್ಭುತ ಲೇಖನ ಬರೀತಾರೆ. ಅವ್ರು ಕೋಟ್ ಮಾಡುವ ಎಲ್ಲ ಕ್ರಿಕ್ಪಾಟ್ ಆಗಲಿ ವಿಲ್ಸ್ ಆಗಲಿ ಇವರೆಲ್ಲರೂ ಕೂಡ ಇವರೆಲ್ಲ ಪ್ರಶ್ನಾತೀತವಾಗಿ ಒಪ್ಕೊಂಡ್ಬಿಟ್ಟು ಆಮೇಲೆ ಅವುಗಳನ್ನು ಕಾದಂಬರಿಗೆ ಸಾಮಗ್ರಿಗಳಾಗಿ ತಗೊಳ್ಳಿ ಅಂತ ಹೇಳುತ್ತಾರೆ. ಅಂದರೆ ಈ ಕೋಮುವಾದಿ ಆಕೃತಿಗಳನ್ನು ಪ್ರಶ್ನೆ ಮಾಡದ ಹಾಗೆ ಅದನ್ನು ಕ್ಯಾರಿ ಮಾಡ್ತಾರೆ. ಆ ಕೃಷ್ಣಶಾಸ್ತ್ರಿಗಳಿಂದ ಶುರುವಾದ ಈ ನೆಲೆ ಈಗಲೂ ಇದೆ. ಅದರಿಂದ ನಾನು ಘಟ್ಟ ಅಂತ ಬಳಸಲಿಲ್ಲ. ಕಲಬುರ್ಗಿಯವರ ಮತ್ತು ಅವರ ಶಿಷ್ಯರು ರಚಿಸಿದ ಈ ಹೆಸರುಗಳು ಹೇಳಬೇಕಾಗಿಲ್ಲ. ತುಂಬ ಜನ ಆ ಪಟ್ಟಿನೇ ಇದೆ, ನಮ್ಮ ಹಿರಿಯರಲ್ಲಿ ಈಗಲೂ ಇದೆ, ಅವರ ಶಿಷ್ಯರಲ್ಲಿ ಕಂಟಿನ್ಯೂ ಆಗಿದೆ. ಕೊಡೇಕಲ್ ಪರಂಪರೆ ಅಂತ ಸೂಫಿ ಪರಂಪರೆಗೆ ಸಂಬಂಧವುಳ್ಳ ಥೀಸಿಸ್ನಲ್ಲೂ ಇದು ಕಂಟಿನ್ಯೂ ಆಗಿದೆ. ಮತ್ತು ಅದು ನಮ್ಮ ಎದುರುಗಡೆ ಭೂತಾಕಾರವಾಗಿ ಎದುರು ನಿಲ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಸಂಶೋಧನೆಗಳು ಈ ಕೀಟಾಣುಗಳಿಂದ ಮುಕ್ತ ಆಗಲೇಬೇಕಾಗಿದೆ. ನಾನು ಬಹಳ ಗೌರವಿಸುವ, ಬಹಳ ದೊಡ್ಡವರು ಅಂತ ಭಾವಿಸಿರುವ ಶಂಭ ಆ ಕಾಲಕ್ಕಾಗಿ ಏಕಾಂಗಿಯಾಗಿ ಈ ಇದರಿಂದ ಮುಕ್ತವಾಗಿದ್ದರು. ಮತ್ತೆ ಕೃಷ್ಣಶಾಸ್ತ್ರಿಗಳ ಸಂಬಳಿಗೋಲು ಲೇಖನ ನೆನಪಿಸ್ಕೊಂಡ್ರೆ ಆ ಸಂಬಳಿ ಪದ ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ ಹುಡುಕ್ತಾ ಹೋಗ್ತಾರೆ. ಆ ಮೆಥಡಾಲಜಿ ಇಡೀ ಶತಮಾನದಲ್ಲಿ ಡಾಮಿನೇಟ್ ಮಾಡಿರೋ ಮೆಥಡಾಲಜಿ, ನಿರ್ವಚನವಾದಿ ಮೆಥಡಾಲಜಿ. ಆದರೆ ಆ ಸಂಬಳಿಗೋಲಿನ ಇನ್ನೊಂದು ಅನೇಕ ರೂಪಗಳು ರೂಪಾಂತರಗೊಂಡು ನಮ್ಮ ಸಮುದಾಯದಲ್ಲಿ ಇವೆಯೇ, ಇದ್ರೆ ಅವು ಹೇಗಿವೆ ಅನ್ನೋ ಪ್ರಶ್ನೆಗೆ ಬರುವುದೇ ಇಲ್ಲ. ಆ ಲಕ್ಷ್ಮಣ ರೇಖೆ ಆಚೆಯೇ ಅವರ ಚರ್ಚೆ. ಅಂದರೆ ಒಬ್ಬ ಸಂಶೋಧಕ ಏನನ್ನು ಸಂಶೋಧನೆ ಮಾಡ್ತಾನೆ ಅನ್ನೋದ್ರ ಜೊತೆಯಲ್ಲಿ ಅವನು ಯಾವ ನಿಲುವಿನಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಈ ಮೌನ ಇದೆಯಲ್ಲ, ಇದನ್ನು ನಾನು ಪೊಲಿಟಿಕ್ಸ್ ಅಂತ ಕರೀತೇನೆ. ಇದು ಶುದ್ಧ ಸಂಶೋಧನೆ ಎಂದು ಕರೆಯಲಾಗಿತ್ತು. ಆದರೆ ಆ ಶುದ್ಧ ಅನ್ನೋದರಲ್ಲಿ ಕೂಡ ಅನೇಕ ನಿಲುವುಗಳು ಬಹಳ ಸುಪ್ತವಾಗಿದ್ದವು ಅಂತ. ಮೂರನೇ ಸಮಸ್ಯೆ ಅಂತಂದರೆ, ನಾನು ಕಂಡ ಹಾಗೆ ಸಂಶೋಧನೆಯನ್ನು ಒಂದು ವಸ್ತುವಾಗಿ ಭಾವಿಸುವುದು, ಅದರಲ್ಲೂ ಒಂದು ಜೀವಂತ ಸಮುದಾಯಕ್ಕೆ ಸಂಬಂಧಿಸಿದಂತಹ ಒಂದು ಸಂಗತಿಯನ್ನು, ನಂಬಿಕೆಯನ್ನು ಒಂದು ವಸ್ತು ಎಂದು ಭಾವಿಸುವುದು. ಜುಂಜಪ್ಪ ಶಬ್ದ ಅದರ ನಿರ್ವಚನ ಮಾಡಿದರೆ ಆ ಲಕ್ಷ್ಮಣ ರೇಖೆ ಎಲ್ಲಿಗೆ ಬಂದು ನಿಲ್ತದೆ ಅಂತಂದರೆ, ಗೊಲ್ಲರು ಇದ್ದಾರೆ, ಜುಂಜಪ್ಪ ಕಾವ್ಯ ಇದೆ, ಅವರ ಕಲ್ಚರಲ್ ಹೀರೋ ಇದ್ದಾನೆ ಅವನು. ಆದರೆ ಬದಲಾಗುತ್ತಿರುವ ಗೊಲ್ಲರ ಸಮುದಾಯದಲ್ಲಿ ಈ ಜುಂಜಪ್ಪ ಮತ್ತು ಅವನ ಕಾವ್ಯ ಯಾವ ರೋಲ್ ಮಾಡ್ತಿದೆ ಎಂಬ ಪ್ರಶ್ನೆಯನ್ನು ಮುಟ್ಟುವುದೇ ಇಲ್ಲ. ಆ ಪದ ಎಲ್ಲೆಲ್ಲಿ ಹೇಗೆ ಬಂದಿದೆ ಎನ್ನುವುದಕ್ಕೆ ಮಾತ್ರ ನಿಂತು ಬಿಡ್ತದೆ. ಈ ಹಿಂಜರಿಕೆ ಇದೆಯಲ್ಲ, ಈ ಹಿಂಜರಿಕೆ ಅದು ಅಮಾಯಕವಾಗಿ ಇರಬಹುದು, ಅದು ಪ್ರಜ್ಞಾಪೂರ್ವಕವಾಗಿ ಇರಬಹುದು. ಆ ಹಿಂಜರಿಕೆಗಳನ್ನು ಉಲ್ಲಂಘಿಸಬೇಕಾದಂತಹ ಒಂದು ತುರ್ತು ನಮ್ಮ ಕಾಲದಲ್ಲಿ, ನಾವು ಅದನ್ನು ಕಂಟಿನ್ಯೂ ಮಾಡಬೇಕಾಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಒಂದು ಕಟ್ ಆಫ್ ಪಾಯಿಂಟ್, ಕಳೆದು ಹೋದ ಜೀವನ ಕ್ರಮಗಳನ್ನು ಒಂದು ಬರಹದ ಸ್ಮೃತಿಗೆ, ಬದುಕಿಗಲ್ಲ ತರುವುದು, ಬದುಕಿಗಲ್ಲ, ಬದುಕಲಿಕ್ಕಲ್ಲ, ಒಂದು ಬರಹದ ಸ್ಮೃತಿಗೆ ತರುವುದು. ಉದಾಹರಣೆಗೆ ಸಿಡಿತಲೆಕಲ್ಲು, ಹೋದ ಶತಮಾನದ ಬಹಳ ಕ್ಲಾಸಿಕಲ್ ಸಾಧನೆ ಅಂತ ಅನ್ಬಹುದಾದ ಚಿಮು ಥೀಸಿಸ್ ಓದಿದ್ರೆ ನಿಜವಾಗ್ಲೂ ರೋಮಾಂಚನ ಆಗ್ತದೆ. ಯಾಕಂದ್ರೆ ಅವರು ಸಿಡಿತಲೆಕಲ್ ಬಗ್ಗೆ ಕೊಟ್ಟಂತಹ ವಿವರಗಳಿದೆಯಲ್ಲ, ಅದು ಓದಿದ್ರೆ ನಿಜವಾಗ್ಲೂ ರೋಮಾಂಚನ ಆಗ್ತದೆ. ನಮಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಗ್ತಾ ಇದೆ ಅಂತ. ಆದರೆ ರೋಮಾಂಚನದೊಳಗಿನ ದೊಡ್ಡ ವ್ಯಂಗ್ಯ ಏನು ಅಂತಂದರೆ, ಸಿಡಿತಲೆ ಕಲ್ಲು ಇರುವ ಹಳ್ಳಿಯ ಜನ ಸಮುದಾಯ ಚಿದಾನಮೂರ್ತಿ ಹೇಳುವ ಅರ್ಥವನ್ನು ಯಾಕೆ ಮರೆತಿದೆ ಅಂತ ಇದನ್ನು ಪ್ರಶ್ನೆ ಮಾಡೋದೇ ಇಲ್ಲ. ಅಂದರೆ ಗತಕಾಲಕ್ಕೆ ಸಂಬಂಧಿಸಿದಂತಹ ಒಂದು ಸಂಗತಿಯನ್ನು ಬರಹ ಪರಂಪರೆಯ ಸ್ಮೃತಿಗೆ ತರುವುದು ಬದುಕುವ ಭಾಗವಾಗಿ ಅಲ್ಲ. ಈ ಸಂಶೋಧನೆಯ ದೊಡ್ಡ ಪ್ರಾಬ್ಲಮ್ ಇರೋದು ಇದು. ಯಾಕೆ ಮರೆತಿದ್ದಾರೆ ಜನ? ತಮ್ಮ ಬದುಕಿಗೆ ಸಂಬಂಧಿಸಿದ ಯಾವ ಸಂಗತಿಗಳನ್ನು ಆ ಸಮುದಾಯ ನೆನಪಿಟ್ಕೊಳ್ಳೋದೇ ಇಲ್ಲ. ಅದು ರಿಯಾಲಿಟಿ. ಅದು ನಿನ್ನೆ ಆ ಪ್ರಶ್ನೆ ಬಂತು, ಕುಮ್ಮಾಯುಂ ಅನ್ನೋದನ್ನು ಮರ್ತ್ಬಿಟ್ಟಿದ್ರು, ಮರ್ತೋಗಿತ್ತು ಅಂತ.
ಅದಕ್ಕೆ ಸಂಬಂಧಪಟ್ಟವರು ಬಳಸಿದ ಪದ ಯಾವುದು ವಾಕ್ಯ ಯಾವುದು ಅಂದ್ರೆ ಪಂಡಿತರಿಂದ ಕಣ್ತಪ್ಪಿಸಿ ಹೋಗಿತ್ತು ಆ ಪದ ಅಂತ ಅಲ್ಲ ಪಂಡಿತರು ಆ ಪದದಿಂದ ಆ ಪದ ಮತ್ತು ವಸ್ತು ಇರುವ ಬೋಧಕಿನ ಕ್ರಮದಿಂದ ಕಣ್ತಪ್ಪಿಸಿ ಅವರು ದೂರ ಹೋಗಿರೋದು ಪದ ಅಲ್ಲ ಹೋಗಿರೋದು ಪದ ಅಲ್ಲಿದೆ ಆದರೆ ಪಂಡಿತರೇ ಹೋಗಿಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಮಧ್ಯಮ ವರ್ಗದ ಸಂಶೋಧನಾ ಸಂಶೋಧಕರು ಕಳೆದು ಹೋದ ಜೀವನ ಕ್ರಮದ ಒಳಗಿನ ಸಂಗತಿಗಳನ್ನು ಬರಹ ಪರಂಪರೆಗೆ ತಂದು ಅದನ್ನು ಮತ್ತೆ ಅರ್ಥೈಸುವ ಈ ರೋಮಾಂಚನ ಇದೆಯಲ್ಲ ಇದು ಒಂದು ಹಾಕೊಳ್ಳದೇ ಇದ್ದ ಪ್ರಶ್ನೆ ಅಂದರೆ ಸಮುದಾಯದಲ್ಲಿ ಅದರ ಸ್ಥಿತಿ ಏನಾಗಿದೆ ಸಮುದಾಯ ಮರ್ತಿದೆಯಾ ಇಟ್ಕೊಂಡಿದೆಯಾ ಇಟ್ಕೊಂಡಿದ್ರೆ ಯಾವ ರೂಪದಲ್ಲಿ ಈ ಪ್ರಶ್ನೆಗಳನ್ನೇ ಅದು ಎದುರಿಸಲಿಲ್ಲ ಅಂದರೆ ಜ್ಞಾನರೂಪಿಯಾಗಿ ನೆನಪಿಟ್ಕೊಳ್ಳುವಂಥ ಕೆಲಸಗಳಿಗೆ ಮಾತ್ರ ಇದು ಕೈ ಹಾಕ್ತು ಅಂದರೆ ಈ ಕಂದರ ಇದೆಯಲ್ಲ ಒಬ್ಬ ಸಂಶೋಧಕ ತನ್ನ ಸಮುದಾಯದ ಪರವಾಗಿ ಸಂಶೋಧನೆಗಳನ್ನು ಮಾಡೋದು ಮತ್ತು ಸಮುದಾಯ ಅವುಗಳನ್ನು ಹೇಗೆ ಸಂಭಾಳಿಸ್ತಾ ಇದೆ ಅನ್ನೋದರ ನಡುವಿನ ಈ ಕಂದರ ಅದು ಉದ್ದಕ್ಕೂ ಇಡೀ ಶತಮಾನದಲ್ಲಿ ಗ್ಯಾಪ್ ಆಗಿ ಅದು ಉಳಿದುಕೊಂಡು ಬಂದಿದೆ ಎರಡನೇ ಮಾದರಿಯನ್ನು ನಾನು ಮಾಹಿತಿ ಸಂಗ್ರಾಹಕರ ಮಾದರಿ ಅದನ್ನು ಹನುಮಂತನ ಮಾದರಿ ಅಂತ ಕರೀತಾನೆ ಯಾಕೆ ಅಂತಂದರೆ ಅವನಿಗೆ ಬೆಟ್ಟ ತರುವುದು ಗೊತ್ತಿದೆ ಅದರೊಳಗಿನ ಮೂಲಿಕೆ ಹುಡುಕುವುದು ಗೊತ್ತಿಲ್ಲ ಅದು ರಾಮ ಹೇಳಿದ ಕಾರಣಕ್ಕಾಗಿ ಈ ಬೆಟ್ಟ ತಂದಿದ್ದಾನೆ ಈ ವಾನರ ಸ್ಥಿತಿಯಿಂದ ನರನ ಸ್ಥಿತಿಗೆ ನಿಜವಾಗಲೂ ಬಾರದೇ ಇರುವಂಥ ದೊಡ್ಡ ಕ್ಷೇತ್ರ ಅಂದರೆ ಜಾನಪದ ಇನ್ನೂ ಬರ್ತಾ ಇದೆ ಅಂದರೆ ಮೂಲಿಕೆ ಯಾವುದು ಎಂಬ ತಿಳುವಳಿಕೆ ಬೇಕಾಗಿಲ್ಲ ಎಂಬ ಹಾಗೆ ರಾಮ ಹೇಳಿದ್ದಾನೆ ಅಥವಾ ಈ ವಾನರನಿಗೆ ಈ ಮೂಲಿಕೆ ಇಂದ ಯಾವ ಗಾಯಕ್ಕೆ ಔಷಧಿ ಯಾರ ಗಾಯಕ್ಕೆ ಔಷಧಿ ಔಷಧಿ ಮಾಡುವ ವಿಧಾನ ಯಾವುದು ಇದು ಅವನಿಗೆ ಬೇಕಾಗಿಲ್ಲ ಅಂದರೆ ತಂತ್ರಜ್ಞಾನ ಮತ್ತು ಕಚ್ಚಾ ವಸ್ತುಗಳ ನಡುವಿನ ಒಂದು ಬಗೆಯ ಸಂಬಂಧ ಇದೆಯಲ್ಲ ಹೈರಾರ್ಕಿಕಲ್ ಸಂಬಂಧ ಅದು ಸಂಶೋಧನೆಯ ಒಳಗೆ ಬಹಳ ದಟ್ಟವಾಗಿ ಕಂಟಿನ್ಯೂ ಆಗಿರೋದನ್ನು ನಾವು ನೋಡ್ತೀವಿ ಬಹಳ ವ್ಯಂಗ್ಯ ಏನು ಅಂತಂದರೆ ತನ್ನ ಸಮುದಾಯಕ್ಕೆ ತಾನೇ ಪರಕೀಯನಾಗಿ ಪ್ರವೇಶ ಮಾಡುವಂಥ ಒಂದು ವಿಚಿತ್ರ ಸ್ಥಿತಿಯನ್ನು ಈ ವಿಧಾನ ಆವಾಹಿಸಿಕೊಂಡಿತ್ತು ಅದನ್ನು ನಮ್ಮ ಜನಪದ ಮತ್ತು ಜನಾಂಗೀಯ ಅಧ್ಯಯನಗಳಲ್ಲಿ ನಾವು ನೋಡ್ಬೋದು ಅದರಲ್ಲಿ ನಮ್ಮ ತಂದೆ ತಾಯಿಗಳು ಇರಬಹುದು ಅದು ಫೀಲ್ಡ್ ಅದು ಅಲ್ಲಿಂದ ತರುವ ಅವರ ನಂಬಿಕೆಗಳು ಅವು ಮೆಟೀರಿಯಲ್ ಅವು ಆ ಶಬ್ದಗಳು ನೋಡಿ ಮತ್ತು ಇವನು ಫೀಲ್ಡ್ ವರ್ಕರ್ ಇವೇ ಈ ಕಂದರವನ್ನು ಸೂಚಿಸುವಂತಹ ಸಂಗತಿಗಳು ತನ್ನ ಸಮುದಾಯದ ನಂಬಿಕೆಯ ಜಗತ್ತನ್ನು ಮೂಢ ಅಂತ ಕರೀಲಿಕ್ಕೆ ಹಿಂಜರಿಯಲಿಲ್ಲ ಇದು ಆದರೆ ವೈದಿಕ ಸಮುದಾಯದ ನಂಬಿಕೆಗಳನ್ನು ಅದು ಹಾಗೆ ಕರೀಲಿಲ್ಲ ಮತ್ತು ಯುರೋಪಿಯನ್ ರ್ಯಾಷನಲಿಸ್ಟ್ ನೆಲೆಯಿಂದ ಅದನ್ನು ಅದು ಕರೀತಾ ಇತ್ತು ಮತ್ತು ಅನೇಕ ಫ್ರುಡಲ್ ಮೌಲ್ಯಗಳನ್ನು ಅದು ವೈಭವೀಕರಿಸ್ತಾ ಇತ್ತು ಈ ವಿಧಾನ ಈಗ ಈ ವಿಧಾನಕ್ಕೆ ಇನ್ನೊಂದು ರೂಪಾಂತರ ಬಂದಿದೆ ಅದು ವಿದೇಶಿ ಸಿದ್ಧಾಂತಗಳಿಗೆ ಮಾದರಿಗಳನ್ನು ಒದಗಿಸುವ ಒಂದು ವಿಧಾನವಾಗಿ ಅದು ರೂಪ ಪಡಿತಾ ಇದೆ ಮತ್ತು ಫ್ರುಡಲ್ ಮೌಲ್ಯಗಳನ್ನು ಪ್ರಶ್ನಿಸದೆ ಅವುಗಳನ್ನು ಒಂದು ಪರ್ಯಾಯ ಜೀವನ ಕ್ರಮ ಆಧುನಿಕತೆಯ ಒಂದು ಎದುರಿಗೆ ಒಂದು ಪರ್ಯಾಯವಾಗಿ ಮಂಡಿಸ್ತಿರುವಂಥ ರೀತಿಯ ಒಳಗೆ ಅದು ರೂಪಾಂತರ ಪಡಿತಾ ಇದೆ ಅಂದರೆ ಗಿಡಮೂಲಿಕೆಯನ್ನು ಹುಡುಕುವ ಕಾಡಿನಲ್ಲಿ ಅದನ್ನು ಔಷಧಿ ಮಾಡುವ ಮತ್ತು ತನ್ನ ಗಾಯಗಳಿಗೆ ಅದನ್ನು ಬಳಸುವಂತಹ ಈ ಕಲೆ ಇದೆಯಲ್ಲ ಅದನ್ನು ತಲುಪಲಿಕ್ಕೆ ಇಷ್ಟಪಡದೇ ಇರುವಂಥ ಒಂದು ವಾನರ ಸ್ಥಿತಿಯಲ್ಲೇ ಈ ಬಹಳ ಪ್ರಧಾನವಾಗಿ ಬಹಳ ಹೆಚ್ಚಿನ ನೆಲೆ ಇದೆ ಅಂತ ನನಗನ್ನಿಸ್ತದೆ ಅದನ್ನು ದಾಟುವ ಒಂದು ಸುಳಿವುಗಳು ಕೂಡ ಬಹಳ ಪ್ರಬಲವಾಗಿ ಕಾಣಿಸ್ಕೊಂಡಿವೆ ಅನ್ನೋದನ್ನು ಸೂಚಿಸಬೇಕು ಮೂರನೇದು ಮತ್ತು ಕೊನೆಯದು 70ರ ದಶಕದ ನಂತರ ಕನ್ನಡದಲ್ಲಿ ಕಾಣಿಸ್ಕೊಂಡಿರುವ ಒಂದು ಸಾಂಸ್ಕೃತಿಕ ರಾಜಕಾರಣದ ಒಂದು ಸೈದ್ಧಾಂತೀಕರಣದ ಒಂದು ನೆಲೆ ನಿಸ್ಸಂಶಯವಾಗಿ ಅದೊಂದು ಸಾಮಾಜಿಕ ಜವಾಬ್ದಾರಿಯ ಪರಿವರ್ತನೆಯ ಜವಾಬ್ದಾರಿಯನ್ನು ತನ್ನ ಮೇಲೆ ಅದು ಹೊತ್ಕೊಳ್ಳಿಕ್ಕೆ ಇಷ್ಟಪಡುವಂಥದ್ದು ಅದು ಮಾಹಿತಿಯನ್ನು ಆ ಮೂಲಿಕೆಯನ್ನು ತಂದು ತಾನೇ ಔಷಧಿ ಮಾಡುವ ಅದನ್ನು ಸಿದ್ಧಾಂತೀಕರಿಸುವ ಅದನ್ನು ಬದುಕಿಗೆ ಜೋಡಿಸುವ ಒಂದು ಕಷ್ಟಗಳನ್ನು ಅದು ಪಡ್ತಾ ಇರೋದನ್ನು ನಾವು ಗಮನಿಸ್ಬೋದು ಅದರ ಎಲ್ಲ ಸಂಶೋಧನೆಯ ಪ್ರಯತ್ನದ ಒಳಗೆ ಒಂದು ಹೊಸ ಸಮಾಜವನ್ನು ಕಟ್ಟುವ ಕನಸುಗಳು ಇರುವುದು ಮತ್ತು ಅದು ಎಡಪಂಥೀಯ ನೆಲೆಯ ಒಳಗೆ ಇರೋದನ್ನು ನಾವು ಗಮನಿಸ್ಬೋದು ಈ ನೆಲೆಯ ಮುಖ್ಯ ಲಕ್ಷಣ ಅಂದರೆ ಯಜಮಾನ ರಚನೆಗಳ ಮುಖಾಮುಖಿ ಮಾಡೋದು ಅದು ಕಲೋನಿಯಲ್ಲಿರ್ಬೋದು ಅದು ಫ್ರುಡಲ್ ಕಾಸ್ಟ್ಗಳಿರ್ಬೋದು ಅದು ವೈದಿಕ ಬ್ರಾಹ್ಮಿನಿಕಲ್ ಇರ್ಬೋದು ಅಥವಾ ತನ್ನದೇ ಸಮುದಾಯದ ಒಳಗಿನ ಫಂಡಮೆಂಟಲಿಸ್ಟ್ ಇರಬಹುದು ಕೋಮುವಾದಿ ಇರಬಹುದು ಅಂದರೆ ಎದುರಾಳಿಗೆ ಪ್ರತಿಕ್ರಿಯೆಯಾಗಿ ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ ತನ್ನ ಸಮುದಾಯದ ಬಗ್ಗೆ ಬಹಳ ಆಳವಾಗಿ ಸೆಲ್ಫ್ ಕ್ರಿಟಿಕಲ್ ಆಗಿರುವಂಥ ಒಂದು ಜೋಡಿ ಕಷ್ಟಗಳನ್ನು ಈ ನೆಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಇದರೊಳಗೆ ಟ್ರೆಡಿಷನಲ್ ಸಂಶೋಧಕರು ಬಾರದೇ ಇರೋ ಹಾಗೆ ಅನೇಕ ಸಲ ನಾವು ಗಣಿಸೋದೇ ಇಲ್ಲ ಜಿ ರಾಜಶೇಖರ್ ಅವರು ಯಶೋಧರ ಚರಿತ್ರೆ ಮೇಲೆ ಬರೆದದ್ದು ನಾಗರಾಜ್ ಅಲ್ಲಮಪ್ರಭು ಮೇಲೆ ಬರೆದಂಥ ಪುಸ್ತಕ ನಾನು ಉದ್ದೇಶಪೂರ್ವಕವಾಗಿ ಇವರಿಬ್ಬರನ್ನು ಕೋಟ್ ಮಾಡ್ತಾ ಇದ್ದೇನೆ ಇಂಥ ಇನ್ನೂ ಅನೇಕ ಒಂದು ದೊಡ್ಡ ಸಂಗಾತಿಗಳು ಮಾಡಿದ ಕೆಲಸ ಇದಕ್ಕೆ ಉದಾಹರಣೆಯಾಗಿದೆ ಅಂದರೆ ಚಿಂತನೆ ಮೆಟೀರಿಯಲ್ ತರೋದು ಸಂಶೋಧನೆ ವಿಮರ್ಶೆ ಎಲ್ಲವೂ ಒಂದು ಬಗೆ ಏಕೀಭವಿಸುವ ಒಂದು ರೂಪ ಅದು ತಾಳ್ತಾ ಇದೆ ಮತ್ತು ತನ್ನ ಸಾಂಪ್ರದಾಯಿಕ ಸಂಶೋಧನೆಯ ರೂಪದಿಂದ ಅದು ಹೊರಗಡೆ ಬರ್ತಾ ಇದೆ
ಇದರೊಳಗಿನ ಒಂದು ಸಣ್ಣ ಶಾಖೆ ಹೊರಟಿದೆ, ಅದು ಮಾಲ್ಗತ್ತಿ ನೆನೆ ಎತ್ತಿದ ಪ್ರಶ್ನೆಗೆ ಅದು ಸಂಬಂಧಿಸಿದೆ. ಅದು ಅಂದರೆ ನಾವು ಈಗ ಜಾತಿನಿಷ್ಠವಾಗಿ, ಮತನಿಷ್ಠವಾಗಿ, ಧರ್ಮನಿಷ್ಠವಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಇದು ನಿಜ, ಇದು ಸರಿ. ಆದರೆ ಪ್ರಶ್ನೆ ಹಾಕ್ಕೊಳ್ಬೇಕಾದೇನು ಅಂತಂದರೆ, ಹಾಗೆ ಮಾಡುವಾಗ ತನ್ನ ಸಮುದಾಯದ ಬಗ್ಗೆ ಆತ ಸೆಲ್ಫ್ ಕ್ರಿಟಿಕಲ್ ಆಗಿ ಇದ್ದಾನೆಯೋ, ಅಥವಾ ತನ್ನ ಸಮುದಾಯದ ಒಳಗೆ ಅಧಿಕಾರಸ್ಥ, ಉದಾಹರಣೆಗೆ ಮಠಗಳ ರಚನೆ, ಅವುಗಳಿಗೆ ಪೂರಕವಾಗಿ ತನ್ನ ಸಂಶೋಧನೆಯನ್ನು ಮಾಡ್ತಾ ಇದ್ದಾನೆ ಅಂತ, ಇವೆರಡೂ ದಾರಿಗಳಿವೆ. ಅಂದರೆ ಒಂದು ಡೆಮೋಕ್ರೆಟಿಕ್ ಆದಂತಹ ವ್ಯಾಲ್ಯೂಸ್ಗಳನ್ನು, ಸೆಕ್ಯುಲರಿಸಮನ್ನು, ಅಸಹಾಯಕರ ದನಿಗಳನ್ನು ಮಂಡಿಸುವ ರೀತಿಯಲ್ಲಿ, ತನ್ನ ಸಮುದಾಯದ ಒಳಗಿರುವ ಅಧಿಕಾರಸ್ಥ ರಚನೆಗಳ ವಿರೋಧದ ರೀತಿಯ ಒಳಗೆ ಈ ಮತನಿಷ್ಠ ಜಾತಿನಿಷ್ಠ ಸಂಶೋಧನೆಗಳು ನಡೀತಾ ಇವೆಯೋ, ಇಲ್ಲ ತನ್ನ ಮತದ ಒಳಗೇ ಒಂದು ಅಧಿಕಾರಸ್ಥ ಭಾಗ ರಾಜಕಾರಣದ ಒಳಗೆ ಆ್ಯಕ್ಟಿವ್ ಆಗ್ತಿದೆಯಲ್ಲ, ಅದಕ್ಕೆ ಪೂರಕವಾದ ಮೆಟೀರಿಯಲ್ ಕೊಡ್ತಾ ಇದೆಯೋ ಅನ್ನೋ ಪ್ರಶ್ನೆ ಕೇಳ್ಕೋಬೇಕೇ ವಿನಃ ಅದು ಮತ ಮತ್ತು ಜಾತಿನಿಷ್ಠ ಆಗಿರೋ ಕಾರಣಕ್ಕಾಗಿ ಅದು ಅಲ್ಗಳಿಬೇಕಾದಿಲ್ಲ ಅಂಥೇಳಿ ನನಗೆ ಅನಿಸ್ತದೆ. ಭಾಳ ವಿಚಿತ್ರ, ನಿನ್ನೆ ಹಂಪನ ಶಿಖರಗಳನ್ನು ಹೇಳುವಾಗ ಅವರು ಮೂಡುಬಿದ್ರೆಯ ಒಳಗೆ ಇದ್ದಂಥ ಒಂದು ಹಸ್ತಪ್ರತಿ ಬಗ್ಗೆ ಹೇಳಿದರು. ನನಗೆ ನಮ್ಗೆ ಅನೇಕರಿಗೆ ರೋಮಾಂಚನ ಆಗಿರಲಿಕ್ಕಿಲ್ಲ. ಆದರೆ ಹಂಪನ ಯಾಕೆ ಅದು ದೊಡ್ಡ ಸಂಶೋಧನೆ ಅಂತ ಹೇಳ್ತಾರೆ. ಕುರುಬರ ಕ್ರೈಸಿಸ್ ಇದೆಯಲ್ಲ ಕರ್ನಾಟಕದ ಪೊಲಿಟಿಕ್ಸ್ನಲ್ಲಿ, ಅದಕ್ಕೂ ಕನಕದಾಸರ ವಚನಗಳು ಕಳವಾಗಿದೆ ಅನ್ನೋದನ್ನು ದೊಡ್ಡ ಇಶ್ಯೂ ಮಾಡ್ತಿರೋದಕ್ಕೂ ಒಂದು ಸಂಬಂಧ ಇದೆ. ಅಂದರೆ ನಮ್ಮ ಎಲ್ಲ ಸಂಶೋಧನೆಗಳು ಚಾರಿತ್ರಿಕ ಇಕ್ಕಟ್ಟುಗಳಲ್ಲಿ ಮತ್ತು ಈ ಪ್ರಜಾಪ್ರಭುತ್ವದ ಒಳಗೆ ಬೇರೆ ಬೇರೆ ಸಮುದಾಯಗಳು ಅಸ್ತಿತ್ವಕ್ಕಾಗಿ, ಹಕ್ಕಿಗಾಗಿ, ಅಧಿಕಾರಕ್ಕಾಗಿ ಮಾಡ್ತಿರುವ ಸಣ್ಣಸಾಟಗಳ ಒಂದು ಭಾಗವಾಗಿಯೇ ಇವೆ, ಭಾಗವಾಗಿಯೇ ಇವೆ. ಈ ರಿಯಾಲಿಟಿಯ ಒಳಗೇ ನಾವು ಇದನ್ನು ಒಪ್ಪಿಕೊಂಡು ಅದರ ಸ್ವರೂಪವನ್ನು ಪ್ರಶ್ನೆ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಕಳೆದ 50 ವರ್ಷಗಳ ಪ್ರಜಾಪ್ರಭುತ್ವದ ಪ್ರಾಕ್ಟೀಸ್ನಲ್ಲಿ ಅಭಿವೃದ್ಧಿಯ ಪಥದಿಂದ ಅನೇಕ ಸಮುದಾಯಗಳು ಪಾಲನ್ನು ಪಡೆಯದ ಹಾಗೆ, ಅವು ಒಂದು ಬಗೆಯ ಮೂಕ ರೋಧದ ಒಳಗೆ ಇರುವಾಗ ಈಗ ಅವು ಬೇರೆ ಬೇರೆ ಬಗೆಯಲ್ಲಿ ಪುಲರೈಸ್ ಆಗ್ತಿವೆ, ಬೇರೆ ಬೇರೆ ಬಗೆಯಲ್ಲಿ ಸಂಘಟಿತ ಆಗ್ತಿವೆ. ಅದರ ಭಾಗವಾಗಿ ರಿಸರ್ಚ್ ಬರ್ತಾ ಇರುವಾಗ ಈ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗ್ತದೆ ಅಂಥೇಳಿ ನನಗೆ ಅನಿಸ್ತದೆ. ಅದರಿಂದಲೇ ಸಂಶೋಧನೆ ಶುದ್ಧ ಮತ್ತು ಅಕಾಡೆಮಿಕ್ ಆಗಿದ್ದರೆ ಅದು ಇರೋಕ್ಕೆ ಸಾಧ್ಯವೇ ಇಲ್ಲ, ಅದು ಇಲ್ಲವೇ ಇಲ್ಲ. ಕನ್ನಡದ ಯಾವ ಸಂಶೋಧನೆಯೂ ಒಂದು ಪೊಲಿಟಿಕ್ಸ್ನ ಭಾಗ, ಅದು ಪೊಲಿಟಿಕ್ಸ್ನ ಭಾಗ. ನಮ್ಮ ಹಿರಿಯರು ಯಾವ ಪ್ರಶ್ನೆಗಳನ್ನು ಮುಟ್ಲಿಕ್ಕೆ ಹಿಂಜರಿದ್ರು, ಯಾವ ಪ್ರಶ್ನೆಗಳನ್ನು ಅವರು ಗೆರೆಯನ್ನು ದಾಟಲಿಕ್ಕೆ ಹಿಂಜರಿದ್ರು, ಅವೆಲ್ಲವೂ ಆ ಪೊಲಿಟಿಕ್ಸ್ನ ಭಾಗ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಮಂಟೇಸ್ವಾಮಿಯನ್ನು ಯಾಕೆ ಒಬ್ಬ ಕಲ್ಚರ್ ಹೀರೋ ಆಗಿ ಪ್ರೆಸೆಂಟ್ ಮಾಡಲಾಗ್ತಿದೆ ಸಂಶೋಧನೆಯನ್ನು, ಯಾಕೆ ಅವನನ್ನು ದಲಿತ ಎಂದು ಪ್ರೂವ್ ಮಾಡಲಾಗ್ತಿದೆ, ಇವೆಲ್ಲ ಬರೀ ಸಂಶೋಧನೆಗೆ ಸಂಬಂಧಿಸಿದ ಸಂಗತಿಗಳು ಅಲ್ಲ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಅದರಿಂದ ನಮ್ಮ ಕನ್ನಡ ಸಂಶೋಧನೆಗೆ ಈ ಮೂರನೇ ನೆಲೆಯಲ್ಲಿ ಒಂದು ವಿವಾದಗ್ರಸ್ತವಾದ ಜೀವಂತಿಕೆ ಬಂದಿರೋದೇ ಈ ಪೊಲಿಟಿಕ್ಸ್ನ ಭಾಗವಾಗಿ. ಆದರೆ ಡೀಲನ್ ಮತ್ತು ಶಂಭಾಗೆ ಸಿಕ್ಕಿರುವ ಶಿಷ್ಯರ ಪರಂಪರೆಗಳನ್ನು ಹೋಲಿಸಿದರೆ ಇದು ಗೊತ್ತಾಗ್ತದೆ. ಯಾಕೆ ಅವರಿಬ್ಬರು ಬಹಳ ದೊಡ್ಡ ಸಾಧಕರಾಗಿ ಕಾಣಲಿಲ್ಲ ಅಂತಂದರೆ, ಅವರಿಬ್ಬರು ಅತ್ಯಂತ ಸೆಕ್ಯುಲರ್ ಆಗಿದ್ದರು, ಅವರಿಬ್ಬರು ಅತ್ಯಂತ ನಿರ್ಭೀತರಾಗಿದ್ದರು, ಅವರಿಬ್ಬರು ತಮ್ಮ ಕಾಲದ ಸಮಾಜದ ಅಧಿಕಾರಸ್ಥ ಸಮುದಾಯಗಳ ಅನೇಕ ಪ್ರಶ್ನೆಗಳಿಗೆ ಕೈ ಹಾಕಿದರು. ಕಪಟರಾಡರ ಕರ್ನಾಟಕ ಸಂಸ್ಕೃತಿ ಸಂಶೋಧನೆ ಎಂಬ ಪುಸ್ತಕ ಗುಲ್ಬರ್ಗಾದವರವರು, ಆದರೆ ಮೈಸೂರಿನಲ್ಲಿ ಪ್ರಿಂಟ್ ಆಯಿತು. ಅದು ಎಷ್ಟೋ ಕಾಲಕ್ಕೆ ಯಾರೋ ಪ್ರಿಂಟ್ ಮಾಡಬೇಕಾಯಿತು, ಯಾಕೆಂದರೆ ಅದರೊಳಗಿನ ಲೇಖನಗಳು ನೋಡಬೇಕು, ಅವು ಅತ್ಯಂತ ವಾಗ್ವಾದವನ್ನು ಉಂಟು ಮಾಡುವಂಥ ಲೇಖನ. ಇವರಿಬ್ಬರು ನಮ್ಮ ಕರ್ನಾಟಕದ ಸಂಸ್ಕೃತಿಯ ಜನಸಮುದಾಯದ ಒಳಗೆ ಇರುವ ಪ್ರತಿಷ್ಠಿತ ಅಲ್ಲದ ಅನೇಕ ಧರ್ಮಗಳನ್ನು, ಅವುಗಳ ಪ್ರಭಾವಗಳನ್ನು ಕುರಿತು ಶೋಧನೆ ಮಾಡಿದವರು. ಇವರಿಬ್ಬರು ನಮ್ಮ ಬೆಸ್ಟ್ ಮೈಂಡ್ಸ್, ಇವರಿಬ್ಬರು ಬಹಳ ಕ್ರಿಟಿಕಲ್ ಆಗಿದ್ದಂಥ ಧೀಮಂತರು. ಅವರೆಲ್ಲ ಸಂಶೋಧನೆಗಳ ಒಳಗೆ ಹೊಸ ಸಮಾಜದ ಕನಸುಗಳನ್ನು ನಿಸ್ಸಂಶಯವಾಗಿ ನೋಡ್ಬೋದು.